ಚಿಕ್ಕಬಳ್ಳಾಪುರದ ಎಲ್ಲ ಮತದಾರರಿಗೆ ಹಾಗೂ ಯಲಹಂಕದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಗೆದ್ದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ಕೇವಲ 10% ಅಂತರದಲ್ಲಿ ಗೆಲ್ಲುವ ನಿರೀಕ್ಷೆ ಇತ್ತು. ಆದರೆ ಇಷ್ಟೊಂದು ಮಾರ್ಜಿನ್ ಅಂತರದಲ್ಲಿ ಜನ ಗೆಲ್ಲಿಸ್ತಾರೆ ಅಂದುಕೊಂಡಿರಲಿಲ್ಲ. ಮತ ಎಣಿಕೆ ನಂತರ ಗೆದ್ದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾಧ್ಯಮಗಳಿಗೆ ಧನ್ಯವಾದ ಸಲ್ಲಿಕೆ. ಯಶಸ್ಸು ವಿದ್ಯಾಕೇಂದ್ರ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ ಚಿಕ್ಕಬಾಣವಾರ ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಅವರಿಗೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ಇವತ್ತು ಸುಮಾರು 1,63,000 ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿರ್ತಕ್ಕಂತಹ ಕೀರ್ತಿ ಮತದಾರರಿಗೆ ಸೇರುತ್ತೆ. ಇದರ ಪರಿಶ್ರಮ ನಮ್ಮ ಎರಡೂ ಪಕ್ಷಗಳ ಕಾರ್ಯಕರ್ತರು, ಮುಖಂಡರು, ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು, ಮೇಲಾಗಿ ನಮ್ಮ ವರಿಷ್ಠರು ಎರಡೂ ಪಕ್ಷಗಳಲ್ಲಿ ನಮ್ಮ ಪಕ್ಷದಿಂದ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಪ್ರಚಾರದ ವೇಳೆಯಲ್ಲಿ ಭಾಗಿಯಾಗಿದ್ದರು. ಅದೇ ರೀತಿ JDSನಿಂದ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು, ಯುವ JDSನ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಮಾಜಿ ಕೇಂದ್ರ ಸಚಿವರಾಗಿದ್ದಂಥ ನಾರಾಯಣ ಸ್ವಾಮಿ ಅವರು ಒಂದು ದಿವಸ ಬಂದಿದ್ದರು. ಎಲ್ಲದಕ್ಕಿಂತ ಕಳಸಪ್ರಾಯ ಪ್ರಚಾರದ ಒಂದು ಅಂಶ ಅಂದರೆ ಈ ದೇಶದ ಪ್ರಧಾನಿಗಳು, ಕೋಟ್ಯಾಂತರ ಜನ ಅವರನ್ನು ಆರಾಧ್ಯ ದೈವದ ರೀತಿಯಲ್ಲಿ ನೋಡುವಂತಹ ನಮ್ಮ ನರೇಂದ್ರ ಮೋದಿಜಿಯವರು ಕೂಡ ನನ್ನ ಪ್ರಚಾರಕ್ಕೆ ಬಂದಿದ್ದರು. ಹಾಗಾಗಿ ಇವರೆಲ್ಲರನ್ನು ಕೂಡ ನಾನು ಸ್ಮರಿಸ್ತೇನೆ. ಇವರ ಎಲ್ಲರ ಒಂದು ಪ್ರಚಾರ ಮಾಡಿರುವಂಥದ್ದಕ್ಕೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಮತ್ತು ಇದು ದೊಡ್ಡ ಹೊಣೆಗಾರಿಕೆ ನನ್ನ ಮೇಲೆ ಈಗ ಪ್ರಾರಂಭ ಆಗಿದೆ. ಭಾಳ ಜನ ನಿರೀಕ್ಷೆ ಇಟ್ಟು ಮತವನ್ನು ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಏನೇ ಅನೇಕ ಇವತ್ತು ಅಡೆತಡೆಗಳು ಇದ್ದವು ನನಗೆ, ಇವೆಲ್ಲದರ ಹೊರತಾಗಿ ಇವತ್ತು ಈ ಫಲಿತಾಂಶ ಅನೇಕರ ಉಬ್ಬೇರಿಸಿರುವಂಥದ್ದು ಸ್ಪಷ್ಟ. ಮತ್ತು ನನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ನಾನು ವಿಶೇಷವಾಗಿ ಕೇವಲ 1 ವರ್ಷದ ಒಳಗಡೆನೆ 10,000 ನನಗೆ ಏನು ನಷ್ಟ ಆಗಿತ್ತು ನನ್ನ ಚುನಾವಣೆಯಲ್ಲಿ, ಆ 10,000 ನಷ್ಟನೂ ಹೋಗಿ ಇವತ್ತು 21,000 ಮತಗಳು ಹೆಚ್ಚಿಗೆ ನನಗೆ ಕೊಟ್ಟಿದ್ದೀರಿ. ಮತ್ತೆ ನನ್ನನ್ನು ನಿಮ್ಮ ವಿಶ್ವಾಸಕ್ಕೆ ತಗೊಂಡಿದ್ದೀರಿ, ಪ್ರೀತಿಯನ್ನು ತೋರಿಸಿದ್ದೀರಿ. ನಿಮ್ಮ ಮನೆ ಮಗನಾಗಿ ನಾನು ಮತ್ತೆ ನನ್ನ ಕೆಲಸವನ್ನು ನಾಳೆಯಿಂದನೇ ಪ್ರಾರಂಭ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬಿಟ್ಬಿಡ್ತೀನಿ ಆ ಪ್ರಶ್ನೆ ಕೇಳೋಕ್ಕೆ, ನಾನೇನು ದೊಡ್ಡವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಸ್ವಲ್ಪ ಕಡಿಮೆ ಆಗಿದೆ ನನಗೂ ಕೂಡ. ಉತ್ತರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಹಾಗೂ ಮಹಾರಾಷ್ಟ್ರ, ಈ 3 ರಾಜ್ಯಗಳು, ಮಹಾರಾಷ್ಟ್ರ ಸ್ವಲ್ಪ ನನಗೆ ಕಡಿಮೆ ಆಗ್ಬೋದು ಅಂತ ಗೊತ್ತಿತ್ತು. ಆದರೆ ಉತ್ತರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಇಟ್ ಈಸ್ ಎ ಶಾಕರ್ ಟು ಮೀ, ನನಗೂ ಕೂಡ ಆಶ್ಚರ್ಯ ತಂದಿದೆ. ಆದರೂ ಕೂಡ ನನಗೆ ಪೂರ್ಣ ವಿಶ್ವಾಸ ಇದೆ,
ಎನ್ ಡಿ ಎ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ನಾವು ರಚನೆ ಮಾಡೋದ್ರಲ್ಲಿ ಅನುಮಾನ ಇದೆ. ಅವರು ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದರು, ಆದರೆ ಅಂತಿಮವಾಗಿ ಕರ್ನಾಟಕದ ಜನ ಬಹಳ ಬೇಗ ಎಚ್ಚರಗೊಂಡಿದ್ದಾರೆ. ಈ ರೀತಿಯಲ್ಲಿ ಮುಂದುವರೆದರೆ ಕರ್ನಾಟಕ ರಾಜ್ಯ ಆರ್ಥಿಕ ದುಸ್ಥಿತಿಯಿಂದ ಹಾಳಾಗುತ್ತೆ. ಇದು ಅಭಿವೃದ್ಧಿಯ ಸಂಕೇತ ಅಲ್ಲ. ಏನು ದಕ್ಷಿಣ ಅಮೆರಿಕಾಗಳಲ್ಲಿ ಇದೇ ರೀತಿ ಪೈಪೋಟಿಗೆ ರಾಜಕೀಯ ಪಕ್ಷಗಳು ಫ್ರೀ ಬೀಸನ್ನು ಕೊಟ್ಟು ಬ್ರೆಜಿಲ್ ಒಂದು ಕಾಲಕ್ಕೆ ಅತ್ಯಂತ ಪ್ರಬಲ ದೇಶಗಳಲ್ಲಿ ಒಂದಾಗಿ ಬೆಳೀತಾ ಇದ್ದಂಥ ಸಂದರ್ಭದಲ್ಲಿ ಯಾವಾಗ ಈ ರಾಜಕೀಯ ಪಕ್ಷಗಳು ಕೇವಲ ಅಧಿಕಾರಕ್ಕೆ ಅಧಿಕಾರದ ಗದ್ದುಗೆಯನ್ನು ಹಿಡಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ಕೊಟ್ಟಂಥ ಈ ಒಂದು ಫ್ರೀ ಬಿ ಸ್ಕೀಮ್, ಈ ಗ್ಯಾರಂಟಿಗಳ ಸ್ಕೀಮ್ಗಳಿಂದ ಇವತ್ತು ಅತ್ಯಂತ ನಷ್ಟವನ್ನು ಇವತ್ತು ಆ ದೇಶಗಳು ಅನುಭವಿಸ್ತಾ ಇದ್ದಾವೆ. ಅದೇ ದಾರಿಯಲ್ಲಿ ನಾವು ಕೂಡ ಕರ್ನಾಟಕದಲ್ಲಿ ಇದ್ದೀವಿ ಅಂತೇಳಿ ನಮ್ಮ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಂತೂ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಫಲಿತಾಂಶದಿಂದಲೇ ನಿಮಗೆ ಗೊತ್ತಾಗುತ್ತೆ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಇಷ್ಟು ಒಳ್ಳೆ ರಿಸಲ್ಟು ನಾನು ನೋಡಿದಾಗ, ನಾವು 100 to 100 ನಮ್ಮ ಪಕ್ಷದ ಶಕ್ತಿಯ ಜೊತೆ ಜೆ ಡಿ ಎಸ್ನ ಶಕ್ತಿ ನಮ್ಮ ಜೊತೆ ಬಂದಿರೋದಕ್ಕೆ ಅದಕ್ಕೆ ಮುಖ್ಯ ಕಾರಣ ಅಂತ ಕೂಡ ನಾವು ಅದನ್ನು ಗಮನಿಸಬೇಕು. ಅದಕ್ಕೆ ಜೆ ಡಿ ಎಸ್ನವರಿಗೆ ನಾವು ಅಭಿನಂದನೆಗಳನ್ನು ಖಂಡಿತವಾಗಿಯೂ ನಾವು ಕೊಡಲೇಬೇಕು ಅಂತ ನಾನು ಭಾವಿಸ್ತೀನಿ. ನಮ್ಮ ಕ್ಷೇತ್ರ ಕೂಡ ಸೇರಿ ಅದೇ ರೀತಿ ತಾವು ನೋಡಿದ್ದೀರಿ, ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಂದಾಗಿ ಹೋದಾಗ ಜನ ಅದನ್ನು ಸ್ವೀಕಾರ ಮಾಡಲಿಲ್ಲ. ನಾನು ಪ್ರಾರಂಭದಿಂದ ಹೇಳಿದೆ, ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ದೇ ಆರ್ ನ್ಯಾಚುರಲ್ ಅಲೈಸ್ ಅಂತ. ನಾವು ಸ್ವಾಭಾವಿಕವಾಗಿ ನಮ್ಮ ಸಿದ್ಧಾಂತಗಳಿರ್ಬೋದು, ಅನೇಕ ರಾಜಕೀಯದ ಇತಿಹಾಸ ತೆಗೆದುಕೊಂಡು ಚರಿತ್ರೆಯಲ್ಲಿ ನೋಡಿದಾಗ ನಾವೆರಡೂ ಪಕ್ಷಗಳು 80s to 90s ಕೂಡ ಒಂದಾಗಿ ಕೆಲಸ ಮಾಡಿದೆ, ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಾಡಿದೆ, ಸರ್ಕಾರಗಳ ರಚನೆ ಆಗಿದೆ. ಹಾಗಾಗಿ ಕಾರ್ಯಕರ್ತರ ಮನಸ್ಸುಗಳು ಕೂಡ ಬೆರೆತು ಇವತ್ತು ಕೆಲಸ ಮಾಡಲಿಕ್ಕೆ ಸುಗಮ ಆಗಿತ್ತು. ಹಾಗಾಗಿ ಇವತ್ತು ನಾನು ಇಷ್ಟೇ ಹೇಳ್ತೀನಿ ಸಂಕ್ಷಿಪ್ತವಾಗಿ, ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ನಮಗೆ ಹೆಚ್ಚುವರಿ ಮತಗಳು ಬಂದಿದೆ. ಕೇವಲ ಬಾಗೇಪಲ್ಲಿಯಲ್ಲಿ 1300 ಮತಗಳು ಕಾಂಗ್ರೆಸ್ಗೆ ಹೆಚ್ಚಿಗೆ ಬಂದಿದೆ. ಹೊಸಕೋಟೆ ಕ್ಷೇತ್ರದಲ್ಲಿ 2300, ಗೌರಿಬಿದನೂರಿನಲ್ಲಿ ಹಾಲಿ ಶಾಸಕರು ಮಾಜಿ ಶಾಸಕರು ಇಬ್ಬರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಪರ ಟೊಂಕ ಕಟ್ಟಿ ಕೆಲಸ ಮಾಡಿದರೂ ಕೂಡ 548, ಬಿಜೆಪಿ 540 ಮತ ನಾವು ಮುಂದಕ್ಕೆ ಹೋದ. ಹಾಗಾಗಿ ನಾನು ಇಷ್ಟನ್ನು ಹೇಳ್ತೇನೆ, ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಲೋಕಸಭೆ ಈ ಭಾಗದಲ್ಲಿ ಬಿಜೆಪಿ ಗೆದ್ದಿದೆ. ಮತ್ತೆ ಅಂದರೆ ಜೆ ಡಿ ಎಸ್ನ ಅಭ್ಯರ್ಥಿಯಲ್ಲಿ ನಮ್ಮ ಮಲ್ಲೇಶ್ ಬಾಬು ಅವರು ಗೆದ್ದಿದ್ದಾರೆ. ಈ 3 ಜಿಲ್ಲೆಗಳಲ್ಲಿ ನಮಗೆ ಸಂಕಲ್ಪ ಇದೆ, ಮತ್ತೆ ಬಿಜೆಪಿಯನ್ನು ನಾವು ಕಟ್ಟುವಂಥ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಸರ್ಕಾರ ರಚನೆ ಆಗಲಿ, ಈ ಭಾಗದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ಆ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಸಂಕಲ್ಪ ಮಾಡೋದ್ರ ಜೊತೆಗೆ ಅದಕ್ಕೆ ಪುಷ್ಟಿಯನ್ನು ಕೊಡುವಂಥ ಕೆಲಸ ಮಾಡ್ತೇನೆ. ಈಗೇನು ಒಂದು ವರ್ಷದಿಂದ ಆವೇಶದಿಂದ ಮಾತನಾಡಿ ಸರ್ಕಾರಕ್ಕೆ ಬಂದಂಥವರು. ಕ್ಷಣ ಕ್ಷಣದ ಸುದ್ದಿಗಾಗಿ News81 Kannada ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.